ಎಲ್ಲರಿಗೂ ನಮಸ್ಕಾರ. ನಾನು ಎಸ್ ವಿ ಬುರ್ಲಿ, ಸಹಶಿಕ್ಷಕರು ಬಂಜಾರ ಪ್ರೌಢಶಾಲೆ ವಿಜಯಪುರ. ಇವತ್ತಿನ ಪ್ರಯೋಗ ವಾತಾವರಣದ ಒತ್ತಡ ಕುರಿತು. ವಾತಾವರಣದ ಒತ್ತಡ ಅಂತಂದರೆ ವಾತಾವರಣದಲ್ಲಿ ಇರತಕ್ಕಂಥ ಗಾಳಿಯ ಒತ್ತಡವನ್ನು ನಾವು ವಾತಾವರಣದ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಕರಿತೀವಿ. ನಮ್ಮ ಸುತ್ತಮುತ್ತಲೂ ಗಾಳಿ ಇರ್ತದೆ, ಅದರ ಜೊತೆ ಅದರ ಒತ್ತಡ ಕೂಡ ಇರ್ತದೆ. ಆದರೆ ಅದು ನಮ್ಮ ಅನುಭವಕ್ಕೆ ಬರೋದಿಲ್ಲ. ಹೆಚ್ಚು ಗಾಳಿ ಬೀಸಿದಾಗ, ಗಿಡದ ಎಲೆಗಳು ಅಳಗಾಡಿದಾಗ ಅಲ್ಲಿ ಗಾಳಿ ಬೀಸ್ತಾ ಇದೆ ಅಂತ ಹೇಳ್ತೀವಿ. ಅಥವಾ ಒಂದು ಕಾಗದವನ್ನು ನಾವು ಈ ರೀತಿ ಹಿಡಿದು ಇಲ್ಲಿ ಗಾಳಿ ಇಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಹೀಗೆ ಊದಿದಾಗ ಇದು ಸರಿತದೆ, ಇಲ್ಲಿ ಗಾಳಿ ನಾವು ಹಾಕಿದ್ದೀವಿ ಅಂತ ತಿಳ್ಕೋಬಹುದು. ಹೀಗೆ ವಾತಾವರಣದಲ್ಲಿ ಗಾಳಿ ಮತ್ತು ಅದರ ಒತ್ತಡ ಕುರಿತು ಹಲವಾರು ಚಟುವಟಿಕೆಗಳಾದವು. ಅದರಲ್ಲಿ ಒಂದು ಎರಡು ಮೂರು ಚಟುವಟಿಕೆಗಳನ್ನು ಇಂದು ನಾವು ಮಾಡಿ ನೋಡೋಣ. ಈಗ ಇಲ್ಲಿ ರೂಮ್ನಲ್ಲಿ ವಾತಾವರಣ ಸ್ಥಿರವಾಗಿ ಇದೆ, ವೇಗವಾಗಿ ಗಾಳಿ ಇಲ್ಲಿ ಬೀಸ್ತಾ ಇಲ್ಲ, ಅಂದರೆ ಇಲ್ಲಿ ಗಾಳಿ ಸ್ಥಿರವಾಗಿದೆ. ಈಗ ನಾನು ಇಲ್ಲಿ ಒಂದು ಪೇಪರನ್ನು ತೆಗೆದುಕೊಳ್ತೇನೆ. ಈಗ ನಾನು ಅಂಗೈಗೆ ಇದನ್ನು ಹಿಡಿದಾಗ ಏನಾಗ್ತದೆ ಸ್ವಲ್ಪ ಗಮನಿಸ್ರಿ, ಬೀಳ್ತದೆ. ಇದನ್ನೇ ನಾನು ಹೀಗೆ ಮಾಡಿದಾಗ ಏನಾಗ್ತದೆ ನೋಡ್ರಿ, ಬೀಳಿಲ್ಲ. ಅಂದ್ರೆ ನಾವು ಈ ಕಡೆಯಿಂದ ಒತ್ತುತ್ತಾ ಇರ್ತೀವಿ, ಗಾಳಿ ಅಭಿಮುಖವಾಗಿ ಒತ್ತು, ಹೀಗಾಗಿ ಇದು ತನ್ನ ಸ್ಥಿರತೆಯನ್ನ ಇಲ್ಲಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಯಿತು. ಆದ್ರೆ ಎಲ್ಲ ಕಡೆ ಒತ್ತಡ ಸ್ಥಿರವಾಗಿದ್ದಾಗ ಇದು ಈ ರೀತಿಯಾಗಿ ಬೀಳಕ್ಕೆ ಸಾಧ್ಯತೆ ಆಗುತ್ತೆ. ಬನ್ನಿ ಮಕ್ಕಳೇ, ಇನ್ನೊಂದು ಇದರ ಕುರಿತು ಪ್ರಯೋಗವನ್ನ ಮಾಡೋಣ. ಇಲ್ಲಿ ಒಂದು ಕ್ಲಿಪ್ರಟ್ ಅನ್ನ ನಾನು ತೆಗೆದುಕೊಂಡಿನಿ. ಈ ಕ್ಲಿಪ್ರಟ್ ಇಲ್ಲಿ ಟೇಬಲ್ ಮೇಲೆ ಇಡೋಣ. ಬೀಳ್ತದ ಇದು? ಬೀಳೋದಿಲ್ಲ, ಹೀಗಿಟ್ಟೆ ಬೀಳೋದಿಲ್ಲ. ಈಗ ಇದಕ್ಕೊಂದು ಸ್ವಲ್ಪ ಭಾರ ಹಾಕೊಂಡಂತೆ ನೋಡಿ ಏನಾಗ್ತದೆ, ಬಿತ್ತು. ಸರಿಯಾಗಿ ಗಮನಿಸ್ರಿ, ಭಾರ ಹಾಕ್ತೀನಿ, ಬಿತ್ತು. ಓಕೆ, ಇಲ್ಲಿ ಇಲ್ಲಿ ಸಪೋರ್ಟ್ ಇಲ್ಲ, ಏನೋ ಹಣ್ಣು ಹಚ್ಚಿಲ್ಲ, ಏನಿಲ್ಲ ನೋಡ್ರಿ, ಫುಲ್ ಆದ ಇದು. ಈಗ ನಾನು ಈ ಪೇಪರ್ ಅನ್ನ ಇದ್ರ ಮೇಲೆ ಇಡ್ತೀನಿ, ನ್ಯೂಸ್ ಪೇಪರ್. ಅಂದ್ರೆ ಭಾರ ಹಾಕಿದೆ ನಾನು ಇದ್ರ ಮೇಲೆ, ಭಾರ ಹಾಕಿದೆ, ಬೀಳ್ತದ ಇಲ್ಲ ನೋಡೋಣ ಅಂತ. ಓಕೆ, ಪೇಪರ್ ಸಮೇತವಾಗಿ ಇದು ಬಿತ್ತು. ಓಕೆ, ಅದೇ ಪೇಪರ್ ಅನ್ನು ಈಗ ಇದೇ ಪೇಪರ್ ಅನ್ನ ನಾನು ಹೀಗೆ ಬಿಚ್ಚಿ ಹಾಕ್ತೇನೆ ಇದರಲ್ಲಿ. ಇದ್ರ ಮೇಲೆ ಪೂರ್ತಿಯಾಗಿ ಬಿಚ್ಚಿ ನಾನು ಹಾಕ್ತೀನಿ. ಓಕೆ, ಇದಕ್ಕೂ ಕೂಡ ನಾನು ಯಾವುದೇ ತರಹದ ಅಂಟು ಹಚ್ಚಿಲ್ಲ. ಓಕೆ, ಈಗ ನಾನು ಇದನ್ನ ಬಿಡ್ತೀನಿ ನೋಡ್ರಿ ಏನಾಗ್ತದೆ, ಬಿಡೋದಿಲ್ಲ. ಸ್ವಲ್ಪ ಜೋರಾಗಿ ಬಿಡ್ತೀನಿ ನೋಡ್ರಿ, ಬೀಳ್ತಾ ಇಲ್ಲ. ಕ್ಲಿಪ್ರಟ್ಟೆ ಮುರಿತದವರ್ತು ಇದು ಬೀಳೋದಿಲ್ಲ ನೋಡ್ರಿ. ನೀವು ಮನೇಲಿ ಟ್ರೈ ಮಾಡಿ ನೋಡ್ರಿ, ಯಾಕೆ ಬೀಳಿಲ್ಲ? ನಾನು ಇದೇ ಪೇಪರ್ ಅನ್ನ ತೆಗಿತೀನಿ, ಇಷ್ಟೇ ವೇಟ್ ಅದ ಇದು, ಇಷ್ಟೇ ವೇಟ್ ಅದ. ಈಗ ಮಡಚಿನ ಇದನ್ನ ಪೇಪರ್ ಇದ್ರ ಮೇಲೆ ಇಟ್ಟೆ ಪೇಪರ್ ಭಾರ, ಈಗ ಬಡಿತೀನಿ ಇದು ಬಿತ್ತು. ಆದ್ರೆ ಇದನ್ನ ಪೂರ್ತಿಯಾಗಿ ಬಿಚ್ಚಿ ಹಾಕಿದಾಗ ಬೀಳಲಿಲ್ಲ, ಅದಕ್ಕೆ ಏನ್ ಕಾರಣ? ಹಾಗಾದ್ರೆ ಪೂರ್ತಿಯಾಗಿ ನಾನು ಇದನ್ನ ಬಿಚ್ಚಿ ಹಾಕಿನಿ, ಈಗ ಬೀಳೋದಿಲ್ಲ.
ಯಾಕೆ ಅಂತಂದ್ರೆ ಈ ಪೇಪರ್ ಇಷ್ಟು ವಿಸ್ತೀರ್ಣವನ್ನ ಹೊಂದಿದ ಪೇಪರ್ ವಿಸ್ತೀರ್ಣ ಕಡಿಮೆ ಮಾಡಿದೀವಿ ಹೀಗಾಗಿ ಇದು ಬೀಳಕ್ಕೆ ಸಾಧ್ಯತೆ ಇದೆ ಇಲ್ಲಿ ವಾತಾವರಣದ ಒತ್ತಡ ಇದು ಪೂರ್ತಿಯಾಗಿ ಪೇಪರ್ ಮೇಲೆ ಬಿದ್ದರೋದ್ರಿಂದ ಈ ಕ್ಲಿಪ್ ರಟ್ಟು ಕೆಳಗಡೆ ಬೀಳಲಿಲ್ಲ ಓಕೆ ಇನ್ನೂ ಒಂದು ಚಟುವಟಿಕೆಯನ್ನ ಮಾಡೋಣ ಅನಿಲದ ಒತ್ತಡವನ್ನ ಅಟ್ಮಾಸ್ಫಿಯರ್ ಎಂಬ ಮಾನದಿಂದ ನಾವು ಅಳತೆ ಮಾಡ್ತೀವಿ ಈಗ ಗಾಳಿ ಮೇಲ್ಮುಖವಾಗಿ ಒತ್ತೋದು ಕೆಳಮುಖವಾಗಿ ಒತ್ತೋದು ಅನ್ನುವ ಕುರಿತು ಒಂದು ಚಿಕ್ಕದಾದ ಪ್ರಯೋಗ ನೋಡೋಣಂತೆ ಇಲ್ಲಿ ಒಂದು ಕಾಜಿನ್ ಗ್ಲಾಸ್ ತಗೊಂಡಿನಿ ಇದಕ್ಕೆ ನೀರನ್ನ ಹಾಕೋಣ ಈ ಗ್ಲಾಸಿಗೆ ನೀರನ್ನ ಹಾಕೋಣ ಅಂತ ನಾವು ಓಕೆ ತುಂಬಾ ನೀರು ಹಾಕಿನಿ ಇದನ್ನ ಹೀಗೆ ಮುಚ್ಚೋಣ ಅಂತ ಗ್ಲಾಸ್ ಅನ್ನ ಬೋರಲ್ ಮಾಡೋಣ ಅಂತ ಬೋರಲ್ ಮಾಡಿ ಇದನ್ನ ಕೈ ಬಿಡೋಣ ಅಂತ ಈ ಪ್ಲಾಸ್ಟಿಕ್ ಬೀಳ್ತಾ ಇಲ್ಲ ನೋಡಿ ಪ್ಲಾಸ್ಟಿಕ್ ಬೀಳ್ತಾ ಇಲ್ಲ ಓಕೆ ಇಲ್ಲಿ ಒಳಗಡೆ ಗಾಳಿ ಹೋಯ್ತು ಅಂದ್ರೆ ಅದು ಬೀಳ್ತದೆ ಇದಕ್ಕೆ ಕಾರಣ ಗಾಳಿಯ ಮೇಲ್ಮುಖ ಒತ್ತಡ ಇಲ್ಲಿ ಕೂಡ ಒಂದು ಸ್ವಲ್ಪ ಅವಕಾಶ ಇದೆ ಈ ಗಾಳಿಯ ನೀರಿನ ಅಣುಗಳು ಇದನ್ನ ರಟ್ಟನ್ನ ಹಿಡಿದುಕೊಳ್ಳಿಕ್ಕೆ ಕೂಡ ಕಾರಣ ಆಗಿರ್ತದೆ ಹಾಗಾದ್ರೆ ಇದು ಪೂರ್ತಿ ತುಂಬಿದಾಗ ಮಾತ್ರ ಸಾಧ್ಯನಾ ಇದು ಒಂದು ಪ್ರಶ್ನೆ ಈಗ ಸ್ವಲ್ಪ ನೀರನ್ನ ತೆಗೆಯೋಣ ಅಂತ ನಾವು ನೋಡಿ ಅರ್ಧ ನೀರು ತೆಗೆದೀವಿ ಈಗ ಇದನ್ನ ಇಡೋಣ ಮತ್ತೆ ಬೋರಲ್ ಹಾಕೋಣ ಅಂತ ಅದೇಗೂ ಕೂಡ ಬೀಳಿಲ್ಲ ನಾವು ಕೆಲವೊಂದ್ಸಲ ಏನ್ ತಿಳ್ಕೊಂಡು ಬಿಡ್ತೀವಿ ಪೂರ್ತಿ ನೀರು ಹಾಕಿದಾಗ ಮಾತ್ರ ಬೋರಲ್ ಹಾಕಿದಾಗ ಈ ರಟ್ಟು ಬೀಳೋದಿಲ್ಲ ಅಂತೇಳಿ ಆದ್ರೆ ಹಾಗಲ್ಲ ಅದು ವಾತಾವರಣ ಒತ್ತಡ ಇದ್ದೇ ಇರ್ತದೆ ಅದರ ಜೊತೆ ನೀರಿನ ಅಣುಗಳು ಅದನ್ನ ಸೆಳೆದುಕೊಳ್ಳಕ್ಕೆ ಪ್ರಯತ್ನ ಮಾಡೋದ್ರಿಂದ ಇದು ಬೀಳೋದಿಲ್ಲ ಹೀಗಾಗಿ ಇದು ಅಂಟಿಕೊಂಡ ಹಾಗೆ ಇದು ನಿಲ್ಲಕ್ಕೆ ಸಾಧ್ಯತೆ ಇರ್ತದೆ ಹಾಗಾದ್ರೆ ಇನ್ನೂ ಒಂದಿಷ್ಟು ನೀರನ್ನ ನಾವು ತೆಗೆಯೋಣ ಏನಾಗ್ತದೆ ನೋಡಿ ಸ್ವಲ್ಪ ನೀರನ್ನ ಇಡೋಣ ನೋಡಿ ಸ್ವಲ್ಪ ನೀರದ ಈಗ ಮತ್ತೆ ಇದನ್ನ ಇಡೋಣ ಅಂತ ಈಗ ಬೋರಲ್ ಹಾಕೋಣ ಅಂತ ಇಲ್ಲಿ ಗಾಳಿ ಜಾಸ್ತಿ ಇದೆ ಒಳಗಡೆ ಪೂರ್ತಿ ಗಾಳಿ ಇದೆ ಕೆಳಗಡೆ ಸ್ವಲ್ಪ ನೀರಿದೆ ಹೀಗಾಗಿ ಅದು ಮತ್ತೆ ಬೀಳೋದಿಲ್ಲ ಈ ಗಾಳಿ ಒಳಗಡೆ ಗಾಳಿ ಅದು ಸೆಳಿತಾ ಇರ್ತದೆ ಮೇಲ್ಮುಖವಾಗಿ ಗಾಳಿ ಒತ್ತುತ್ತಾ ಇರ್ತದೆ ಹೀಗಾಗಿ ಇದು ಬೀಳೋದಿಲ್ಲ ಇಲ್ಲಿ ಸಾಣಿಗೆಯನ್ನ ಹಿಟ್ಟ ಸೋಸು ಸಾಣಿಗೆ ಈಗ ನೋಡ್ರಿ ಇದು ಕಾಣಿಸ್ತದೆ ಅದಲ್ಲ ತೂತ್ತಿರ್ತದೆ ಹಿಟ್ಟು ಸೋಸು ಸಾಣಿಗೆ ಇದರಲ್ಲಿ ನೀರು ಹಾಕಿದ್ರೆ ಏನಾಗ್ತದೆ ನೋಡ್ರಿ ನೀರು ಬೀಳೋದು ಕಾಣಿಸ್ತದೆ ನಿಮಗೆ ಇಲ್ಲಿ ಸಾಣಿಗೆಯನ್ನ ಈ ನೀರು ತುಂಬಿದ ಗ್ಲಾಸಿನ ಮೇಲೆ ಈಗ ನಾನು ಇಟ್ಟೀನಿ ಈಗ ಗ್ಲಾಸ್ ಅನ್ನ ನಾನು ಬೋರಲು ಮಾಡ್ತೀನಿ ಏನಾಗತ್ತ ಗಮನಿಸ್ರಿ ನೀರು ಬೀಳ್ತಾ ಇಲ್ಲ ಇಲ್ಲೇ ಗ್ಲಾಸ್ನಲ್ಲಿ ನೀರಿರೋದು ತಮಗೆ ಕಾಣಿಸ್ತದೆ ನೋಡಿ ನೀರಿರೋದು ಕಾಣಿಸ್ತದಲ್ಲ ಆದ್ರೆ ನೀರು ಬೀಳ್ತಾ ಇಲ್ಲ ನಾನು ಸ್ವಲ್ಪ ಓರೆ ಮಾಡ್ತೀನಿ ಇದನ್ನ ಏನಾಗ್ತದೆ ಗಮನಿಸ್ರಿ ನೀರು ಬೀಳ್ತದೆ ನೋಡಿ ಓರೆ ಮಾಡ್ತೀನಿ ಓರೆ ಮಾಡಿದಾಗ ಇಲ್ಲಿಯ ಗಾಳಿ ಒಳಗಡೆ ಹೋಗ್ತದೆ ಗಾಳಿ ಒಳಗಡೆ ಹೋಗಿ ಇಲ್ಲಿ ಒಳಗಡೆ ಅದಕ್ಕೆ ಒತ್ತಡ ಉಂಟಾಗ್ತದೆ ಅವಾಗ ನೀರು ಬೀಳ್ತದೆ ಇದಕ್ಕೂ ಕಾರಣ ಇಲ್ಲಿ ಗಾಳಿಯ ಮೇಲ್ಮುಖ ಒತ್ತಡ ಮತ್ತು ಈ ರಂಧ್ರಗಳಲ್ಲಿ ನೀರಿನ ಅಣುಗಳು ಒಂದಕ್ಕೊಂದು ಸೆಳ್ಕೊಳ್ಳಿಕ್ಕೆ ಶುರು ಮಾಡ್ತದೆ ಹೀಗಾಗಿ ಇಲ್ಲಿ ರಂಧ್ರ ಇದ್ರೂ ಕೂಡ ಈ ನೀರು ಸಾಣಿಗೆಯ ಮುಖಾಂತರ ಬೀಳೋದಿಲ್ಲ ಮತ್ತೆ ಇಷ್ಟದ ನೋಡ್ರಿ ನೀರು ಬೀಳ್ತಾ ಇಲ್ಲ ನೀರಿಷ್ಟಿದೆ ಅಲ್ಲ ಕಾಣಿಸ್ತಾ ಇದೆ ನೀರು ನೋಡ್ರಿ ನೋಡ್ರಿ ಈ ರೀತಿ ನಾನು ಅಳಗಿಸ್ತಾ ಇದ್ದೀನಿ ಆದರೂ ನೀರು ಬೀಳ್ತಾ ಇಲ್ಲ ನೀರು ಬೀಳ್ತಾ ಇಲ್ಲ ಆದ್ರೆ ಇದನ್ನೇ ನಾನು ಓರೆ ಮಾಡಿದಾಗ ನೀರು ಬೀಳ್ತದೆ ಓರೆ ಮಾಡಿದಾಗ
ಗಾಳಿ ಒಳಗಡೆ ಸೇರ್ಕೊಂಡು ನೀರು ಹೊರಗಡೆ ಬರ್ತದೆ ಅನ್ನ ಇನ್ನೊಂದು ಸಾಣಿಗೆ ಅಗಳೆ ಹಿಟ್ ಸೋಸು ಸಾಣಿಗೆ ತಗೊಂಡಿದ್ದೇವೆ ಅಂದ್ರೆ ಇಲ್ಲಿ ರಂಧ್ರಗಳು ಚಿಕ್ಕ ಚಿಕ್ಕದಾಗಿರ್ತಾವು ಇದು ಅಕ್ಕಿ ಸೋಸು ಸಾಣಿಗೆ ಅಕ್ಕಿ ಗೋಧಿ ಇಲ್ಲಿ ರಂಧ್ರಗಳು ಒಂದು ಸ್ವಲ್ಪ ದೊಡ್ಡದಾಗಿದೆ ಇದನ್ನ ನಾವು ಈಗ ನೀರು ತುಂಬಿದ ಗ್ಲಾಸ್ ಅನ್ನ ಮೇಲೆ ಹೀಗೆ ಇಡೋಣ ಇಟ್ಟು ಅಗಳಿಗತೆ ಗ್ಲಾಸ್ ಅನ್ನ ಬೋರ್ಲ್ ಮಾಡೋಣ ಏನಾಗ್ತದೆ ಗಮನಿಸಿ ಹಾ ರಂಧ್ರ ದೊಡ್ಡದಿರೋದ್ರಿಂದ ನೀರು ಬೀಳ್ತದೆ ಅನ್ನೋದು ಕೆಲವೊಬ್ಬರು ಅಭಿಪ್ರಾಯ ಪಡ್ತಾ ಇದ್ದೀರಿ ವಿಜ್ಞಾನದಲ್ಲಿ ಯಾವುದೇ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಸಾಮಾನ್ಯವಾಗಿ ಅದನ್ನ ನಾವು ಪ್ರಯೋಗ ಮಾಡಿ ಅದರ ಉತ್ತರವನ್ನ ಕಂಡುಕೊತೀವಿ ಎಲ್ಲಿ ಪ್ರಯೋಗ ಮಾಡಿ ಉತ್ತರ ಕಂಡುಕೊಳ್ಳಕ್ಕೆ ಸಾಧ್ಯತೆ ಅದ ಅಲ್ಲಿ ನಾವು ಕಡ್ಡಾಯವಾಗಿ ಪ್ರಯೋಗ ಮಾಡಿನೇ ಉತ್ತರ ಕಂಡುಕೋಬೇಕಾಗ್ತದೆ ಓಕೆ ನೋಡೋಣ ಏನಾಗ್ತದೆ ಈಗ ಇದನ್ನ ಬೋರಲು ಹಾಕ್ತೀನಿ ಓಕೆ ಕೆಲವೊಬ್ಬರ ಅಭಿಪ್ರಾಯ ನೀರು ದೊಡ್ಡ ರಂಧ್ರ ಇರೋದ್ರಿಂದ ನೀರು ಬೀಳ್ತದಂತ ಅಭಿಪ್ರಾಯ ತಾವು ಹೊಂದಿದ್ರಿ ಆದ್ರೆ ಏನಾಯ್ತು ಇಲ್ಲಿ ನೀರು ಬೀಳ್ತಾ ಇಲ್ಲ ಇಲ್ಲಿನೂ ಕೂಡ ಅದೇ ತತ್ವ ಅದೆ ಗಾಳಿ ಮೇಲ್ಮುಖವಾಗಿ ಒತ್ತತಾ ಇರ್ತದೆ ಇಲ್ಲಿ ಈ ಅವಕಾಶದಲ್ಲಿ ಇರ್ತಕ್ಕಂಥ ಗಾಳಿಗೆ ಒತ್ತಡ ಹಾಕಿದಾಗ ಮಾತ್ರ ನೀರು ಹೊರಗಡೆ ಬರ್ತದೆ ಹಾಗಾದ್ರೆ ಅಲ್ಲಿ ಒತ್ತಡ ಯಾವಾಗ ಆಗ್ತದಂದ್ರೆ ಇಲ್ಲಿ ಗಾಳಿ ಒಳಗಡೆ ಸೇರ್ಕೊಂಡಾಗ ಒತ್ತಡ ಆಗ್ತದೆ ನೋಡ್ರಿ ಇಲ್ಲಿ ನೀರು ಇರೋದು ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಬೀಳ್ತಾ ಇಲ್ಲ ನೀರು ಬೀಳ್ತಾ ಇಲ್ಲ ಓಕೆ ರೈಟ್ ನಾನು ಸ್ವಲ್ಪ ಓರೆ ಮಾಡ್ತೀನಿ ನೋಡ್ರಿ ಓರೆ ಮಾಡಿದಾಗ ಈ ರಂಧ್ರದ ಮೂಲಕ ಗಾಳಿ ಒಳಗಡೆ ಹೋಗ್ತದೆ ಇಲ್ಲಿ ಗಾಳಿ ಗುಳ್ಳಿ ನೀವು ಗಮನಿಸ್ತಿರ್ಬೋದು ನೋಡ್ರಿ ಓರೆ ಮಾಡಿದಾಗ ಇಲ್ಲಿ ಗಾಳಿ ಗುಳ್ಳಿ ಬರ್ತದೆ ನೋಡ್ರಿ ಗ್ಲಾಸ್ ಅನ್ನ ನೋಡ್ರಿ ಸರಿಯಾಗಿ ಅಲ್ಲ ಗಾಳಿ ಗುಳ್ಳಿ ಬರ್ತಾ ಇದೆ ಅಲ್ಲ ಗ್ಲಾಸ್ನಲ್ಲಿ ನೋಡಿ ಆ ಗಾಳಿ ಗುಳ್ಳಿ ಬಂದಾಗೆ ನೀರು ಬೀಳ್ತಾ ಇರ್ತದೆ ಸರಿಯಾಗಿ ಗಮನಿಸ್ರಿ ಬಹಳ ಚೆನ್ನಾಗಿರ್ತಕ್ಕಂಥ ಪ್ರಯೋಗ ಮಕ್ಕಳು ತಾವು ಮನೆಯಲ್ಲಿ ಇದನ್ನ ಮಾಡ್ಬೋದು ಮಾಡಿ ನಿಮ್ಮ ಪಾಲಕರಿಗೆ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ತೋರಿಸ್ಬೋದು ವಿಜ್ಞಾನ ಎಷ್ಟು ವಿನೋದ ಇದೆ ಅದರಲ್ಲಿ ಹೇಗೆ ಆಸಕ್ತಿಯನ್ನು ನಾವು ಬೆಳೆಸ್ಕೋಬಹುದು ಅಂತ ಹೇಳಿ ಇಂಥ ಪ್ರಯೋಗದ ಮೂಲಕ ನಾವು ಕಂಡ್ಕೋಬಹುದು ಚೆನ್ನಾಗಿದೆಯಲ್ಲ ಪ್ರಯೋಗ ಹೀಗೆ ಗಾಳಿಯಲ್ಲಿ ಒತ್ತಡ ಇದ್ದೇ ಇರ್ತದೆ ಆದರೆ ಒತ್ತಡದ ಪ್ರಮಾಣ ನಮಗೆ ಕಂಡು ಬರೋದಿಲ್ಲ ಹೀಗಾಗಿ ಪ್ರಯೋಗದ ಮೂಲಕ ಅಲ್ಲಿ ಇರ್ತಕ್ಕಂಥ ಒತ್ತಡವನ್ನು ನಾವು ಕಂಡ್ಕೊಳ್ಳಕ್ಕೆ ಸಾಧ್ಯತೆ ಅದ ಆತ್ಮೀಯರೇ ತಾವು ಕೂಡ ಈ ಪ್ರಯೋಗವನ್ನು ಮನೆಯಲ್ಲಿ ಮಾಡಿ ನೋಡಿ ಧನ್ಯವಾದಗಳು